ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಹಗಲು ಹೊತ್ತಿನಲ್ಲಿ 7 ತಾಸು ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ತಾಲೂಕಿನ ಸರೂರು ಗ್ರಾಮದ ರೈತರು ಹಿರೇಮುರಾಳ ಹೆಸ್ಕಾಂ ಕಚೇರಿ ಎದುರಿಗೆ ಗುರುವಾರ ಪ್ರತಿಭಟನೆ ಆರಂಭಿಸಿದ್ದಾರೆ. ರೈತರಾದ ಮಂಕಯ್ಯ ಪೂಜಾರಿ, ಸಿದ್ದು ಸಜ್ಜನ್, ಚನ್ನಪ್ಪಗೌಡ ಪಾಟೀಲ್, ಅಶೋಕ್ ಬೋರಗಿ ಮತ್ತಿತರರು ಮಾತನಾಡಿ, ಸರೂರು ಗ್ರಾಮಕ್ಕೆ ಪೂರೈಸುವ ವಿದ್ಯುತ್ ಅನ್ನು ಕಳೆದ 2 ತಿಂಗಳಿನಿಂದ ಸರಿಯಾಗಿ ಪೂರೈಸುತ್ತಿಲ್ಲ. ಲೈನ್ ಮನ್ ಸರಿಯಾಗಿ ಮೊದಲು ಹಗಲಿನಲ್ಲಿಯೇ 7 ತಾಸು ಪೂರೈಸಲಾಗಿತ್ತು, ಈಗ ರಾತ್ರಿ 3 ತಾಸು ಹಗಲು 4 ತಾಸು ವಿದ್ಯುತ್ ಕೊಡುತ್ತಿದ್ದಾರೆ, ಸರಿಯಾಗಿ ಪೂರೈಕೆ ಮಾಡುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಬೆಳೆದ ಕಬ್ಬು, ಮೆಣಸಿನಕಾಯಿ ಸೇರಿದಂತೆ ಇತರೆ ಬೆಳೆಗಳಿಗೆ ನಿರ್ಮಿಸಲು ವಿದ್ಯುತ್ ಅಗತ್ಯವಾಗಿದ್ದು ಅಧಿಕಾರಿಗಳು ರೈತರೊಂದಿಗೆ ಮೊದಲ ಹಿಂದೆ ಏನೋ ಕೆಲಸ ಕಾರ್ಯ ಐತೆ, ನಿರಂತರ ಡೈಲಿನೇ 7 ತಾಸು ಕರೆಂಟ್ ಕೊಡ್ತಿದ್ರು, ಅವಾಗ ಕರೆಂಟ್ ಆಗಿರ್ತೈತೆ ಕರೆಂಟ್. ಈಗ ಏನು ಶಿಫ್ಟ್ ಮಾಡ್ಯಾರ, ಹಗಲ ರಾತ್ರಿ ಅಂತೇಳಿ, ರಾತ್ರಿ 3 ತಾಸು ಹಗಲತ್ತು 4 ತಾಸು ಅಂತೇಳಿ. ಈ 4 ತಾಸನಾಗ ಅಂತ 1 ನಿಮಿಷ ಐತೆ ಕರೆಂಟ್ ಕೊಡಂಗಿಲ್ಲ, ರಾತ್ರಿ ಅಂತೂ ಒಟ್ಟ ಕರೆಂಟೇ ಬರೋದಿಲ್ಲ. ಈ ಮಳಿ ಇಲ್ಲ, ಮಳಿ ಅಂತೂ ಹೋಗಿಬಿಟ್ಟತ್ತೆ. ಈ ಬೆಳೆ ಅಂತೂ ಒಣಗಾಕತ್ಬಿಟ್ಟಾವು, ಲಕ್ಷಾಂತರ ರೂಪಾಯಿ ಹಾಕಿಸಿ ನಾವು ಇದು ಎಲ್ಲ ದುಡ್ಡು ಹಾಕಿ ಬೆಳೆ ಬಿತ್ತೇವಿ, ಹೊಲಕ್ಕೆ ನೀರು ಇದ್ರಲಿಕ್ಕೆ ಮಳಿಯಿಂದೂ ಇಲ್ಲ. ಈ ಕರೆಂಟ್ ಹಣೆ ಬರ್ರಿ ನಮ್ಮ ಮನೆಗೆ, ನಾವು ಹೆಂಗ್ ರೈತರ ಬಾಳೆ ಮಾಡೋದು? ಕರೆಂಟ್ 10 ತಾಸು ಕೂಡ ಮಾಡ್ಬೇಕು ರೈತರಿ, ಈ 1 ತಿಂಗಳ ಅಂತ ಈ ಕರೆಂಟ್ ಏನೇನು ಇದನ್ನೇ ಇಲ್ಲ, ಒಟ್ಟ ಕರೆಂಟ್ ಇಲ್ರಿ. ರೈತರಿಗೆ 7 ತಾಸು ಅಂತ ಹೇಳ್ತಾರ, ನಮ್ಗ 5 ತಾಸು ಕೊಡೋರು, 1 ತಾಸು ಕೊಡೋರು ಕರೆಂಟ್. ಹಗಲತ್ತು ಕರೆಂಟ್ ಬೇಕು, 7 ತಾಸು ಕರೆಂಟ್ ಆಗ್ಲಿ ಬೇಕು. ಇನ್ನ 1 ತಾಸು ಕಡಿಮೆ ಕೊಡಲ್ ರೇಖ ನಮ್ಗೆ, ಹಗಲತ್ತು ಕರೆಂಟ್ ಅನ್ನ 6 ತಾಸು 7 ತಾಸು ಕರೆಂಟ್ ಕೊಟ್ಟಂತ ಲೈನ್ ಮ್ಯಾನ್ ರೀ ಕೇಳಿದ್ರ ಲೈನ್ ಫಾಲ್ಟ್ ಐತ್ರಿ ಅಂತ ಹೇಳ್ತಾರ. ಲೈನ್ ಫಾಲ್ಟ್ ಐತಿ ಬಂದು ಒಬ್ರು ಲೈನ್ ಮ್ಯಾನ್ ಚೆಕ್ ಮಾಡಂಗಲ್ಲ, ನಮಗ ಗಿಡ ಕಡ್ರಿ ಅಂತ ಹೇಳ್ತಾರ, ನಮಗ ಅಡ್ಡೆಡ್ ಲೈನ್ ಚೆಕ್ ಮಾಡ್ರಿ ಅಂತ ಹೇಳ್ತಾರ. ಆದ್ರೂ ಸಹ ನಾವು ಅಡ್ಡೆಡ್ ಗಿಡ ಕಡ್ದು ಚೆಕ್ ಮಾಡಿದ್ರು ರಾತ್ರಿ ಕರೆಂಟ್ ಹಾಕ್ತಾರ, ಒಂದೊಂದ್ಸರಿ ಅದು ಹಾಕಿದ್ರೆ ಹಾಕಿದ್ರು ಇಲ್ಲಿಕ್ಕಿಲ್ಲ, ಹಗಲಿ ಹಾಕ್ತಾರ, ಒಂದ್ ದಿನಕ್ಕೆ 20 ಸರಿ ತೆಗಿತಾರ. ಕೇಳಿದ್ರೆ ಯಾರೋ ಎಲ್ಸಿತ್ತು ಅಂದ್ರ ಅಂತ ಹೇಳ್ಬಿಡ್ತಾರ. ಮಳೆ ಸರಿಯಾಗಿ ಬಂದಿಲ್ಲ, ವಿದ್ಯುತ್ನಾದರೂ ಸರಿಯಾಗಿ ಕೊಟ್ಟರೆ ಇರುವ ಜಲಸಂಪನ್ಮೂಲಗಳನ್ನು ಬಳಸಿ ಬೆಳೆಗಳನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ವಿಷಯ ತಿಳಿದ ಹೆಸ್ಕಾಂ ಸೆಕ್ಷನ್ ಅಧಿಕಾರಿ ಬಿಎಸ್ ಎಲ್ಗೋಡ ಮಾತನಾಡಿ, ಸದ್ಯಕ್ಕೆ ಮೇಲಾಧಿಕಾರಿಗಳಿಂದ ಲೋಡ್ ಶೆಡ್ಡಿಂಗ್ ಜಾರಿಯಲ್ಲಿರುವ ಆದೇಶ ಇರುವ ಕಾರಣ ಹಗಲು 7 ತಾಸು ವಿದ್ಯುತ್ ಪೂರೈಸುವುದು ಅಸಾಧ್ಯದ ಮಾತು. ಮುಂಚಿನಂತೆ ರಾತ್ರಿ 3 ತಾಸು, ಹಗಲು ಹೊತ್ತಿನಲ್ಲಿ 4 ತಾಸು ವಿದ್ಯುತ್ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಆದರೆ ಇದಕ್ಕೆ ಸೊಪ್ಪು ಹಾಕದ ರೈತರು ಹಗಲು ಹೊತ್ತಿನಲ್ಲಿಯೇ 7 ತಾಸು ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಹಾವೀರ ವಂದ್ಕುದರಿ, ಬಸಯ್ಯ ಪೂಜಾರಿ, ಸಿದ್ದು ಬಪ್ಪರಗಿ, ಅಂಬರೀಶ್ ಡವಳಗಿ, ನಿಖಿಲ್ ಮಲ್ಗಲ್ದಿನಿ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.